मास्टर प्लान मुंदिन चुनावणेयन्न गेल्लुवंत निट्टिनल्लि सद्यक्के पंचरत्न रथयात्रेय मूलक मने मनेगे तलुपुव प्रयत्नवन्न माडुत्तिद्दारे मुंबरुव चुनावणेगे रणतंत्रवन्न एणीता इद्दारे अदु कूड प्रमुखवागि रैतर नाडि मिडित अरियोदक्के ईग माजी सीएम एच्डि कुमारस्वामि अवरु मुंदागिद्दारे अन्नदातन मन गेल्लोदक्के जेडीएस मास्टर प्लान अन्न माड्कोता इदे जनवरी 16क्के रैत संक्रांति संवादवन्न हम्मिकोळ्ळलागिदे ರೈತ ಸಂಕ್ರಾಂತಿ ಲೋಗೋ ಬಿಡುಗಡೆ ಮಾಡಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ರೈತರ ಜೊತೆ ಸಂವಾದ ನಡೆಸೋದಕ್ಕೆ ಕುಮಾರಸ್ವಾಮಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ 50 ವಿಧಾನಸಭಾ ಕ್ಷೇತ್ರದ ರೈತರೊಂದಿಗೆ ಆನ್ಲೈನ್ ನಲ್ಲಿ ಕುಮಾರಸ್ವಾಮಿ ಅವರು ಸಂವಾದ ನಡೆಸುತ್ತಾರೆ ಇದೆಲ್ಲವೂ ಕೂಡ ಮುಂಬರುವ ಚುನಾವಣೆಗೆ ದಳಪತಿಗಳು ಹೆಣಿತಾ ಇರುವಂತ ರಣತಂತ್ರ ರೈತರ ನಾಡಿ ಮೇಡಿತ ಆರಿಯೋದಕ್ಕೆ ಈಗ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ स्टैंड अप इंडिया स्कीम अडियल्ली ಒಂದು ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಅದರಲ್ಲಿ ಇರುವಂತ ಸಮಸ್ಯೆಗಳೇನು ಅವರಿಗ ಬೇಡಿಕೆಗಳೇನು ಅದೆಲ್ಲದರ ಬಗ್ಗೆ ಕೂಡ ಮಾತುಕತೆ ನಡೆಸಲಿದ್ದಾರೆ ಜನವರಿ 16ಕ್ಕೆ ರೈತ ಸಂಕ್ರಾಂತಿ ಅನ್ನು ಸಂವಾದ ಕಾರ್ಯಕ್ರಮವನ್ನು ಕೂಡ ಏರ್ಪಾಡ್ ಮಾಡಲಾಗಿದೆ ಆನ್ಲೈನ್ ಮೂಲಕ ರೈತರು ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡಬಹುದು ಅವರಲ್ಲಿ ಇರುವಂತ ಸಮಸ್ಯೆಗಳು ಬೇಡಿಕೆಗಳು ಎಲ್ಲವನ್ನ ಕೂಡ ಹೇಳಬಹುದು ಸುಮಾರು 50 ವಿಧಾನಸಭಾ ಕ್ಷೇತ್ರದ ರೈತರೊಂದಿಗೆ ಆನ್ಲೈನ್ ನಲ್ಲಿ ಸಂವಾದವನ್ನ ಮಾಡಲಿದ್ದಾರೆ ಈಗಾಗಲೇ ಗಮನಿಸಬಹುದು ಪಂಚರತ್ನ ರಥಯಾತ್ರೆಯ ಮೂಲಕ ಅಭೂತಪೂರ್ವ ಬೆಂಬಲ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಲಭ್ಯ ಆಗ್ತಾ ಇದೆ ರೈತರ ಚೈತನ್ಯ ಯೋಜನೆಯನ್ನ ರೂಪಿಸಿದ್ದಾರೆ ದಳಪತಿಗಳು ಈಗ ಮತ್ತೊಂದು ಸುತ್ತಿನಲ್ಲಿ ರೈತರ ಮನ ಗೆಲ್ಲುವುದಕ್ಕೆ ಈ ಸಂಕ್ರಾಂತಿ ಸಂವಾದವನ್ನ ಹಮ್ಮಿಕೊಳ್ಳಲಾಗಿದೆ ಲೋಗೋವನ್ನ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸದ್ಯಕ್ಕೆ ದಳಪತಿ ಪಂಚರತ್ನ ರಥಯಾತ್ರೆಯಲ್ಲಿ ಬಿಜಿ ಆಗಿದ್ದಾರೆ ಈಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ರೂಪೇಶಿಗ ಮುಂಬರುವ ಚುನಾವಣೆಯ ನಿಟ್ಟಿನಲ್ಲಿ ಜೆಡಿಎಸ್ ಹಮ್ಮಿಕೊಂಡಿರುವಂತ ಪಂಚರತ್ನ ರಥಯಾತ್ರೆಗೆ ಎಲ್ಲಾ ಕಡೆ ಅಭೂತಪೂರ್ವವಾದಂತ ಒಂದು ಬೆಂಬಲ ವ್ಯಕ್ತ ಆಗ್ತಾ ಇದೆ ಇದರ ಜೊತೆಗೆ ಸಂಕ್ರಾಂತಿ ಸಂವಾದವನ್ನ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ಪ್ರಮುಖವಾದಂತ ರೂಪೇಶ್ ಏನು ಯಾವೆಲ್ಲ ವಿಚಾರಗಳ ಬಗ್ಗೆ ಇದರಲ್ಲಿ ಚರ್ಚೆ ಆಗುತ್ತೆ ಸಂವಾದದಲ್ಲಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದಿಷ್ಟು ಪಂಚರತ್ನ ಕಾರ್ಯಕ್ರಮದಲ್ಲಿ ರೈತ ಚೈತನ್ಯ ಅಂತ ಹೇಳಿ ಯೋಜನೆಗಳನ್ನ ರೂಪಿಸಿದ್ರ ಮೂಲಕ ರೈತರಿಗೆ ಮತ್ತಷ್ಟು ಹತ್ರ ಆಗಿದ್ರು ಆದ್ರೆ ರೈತರ ನಿಜವಾದ ಸಮಸ್ಯೆಯನ್ನು ಅರಿಬೇಕು ಮತ್ತೆ ರೈತರ ಸಮಾಧಾನ ಮಾಡಬೇಕು ಚುನಾವಣಾ ವಸ್ತಿನಲ್ಲಿ ರೈತರ ಸಮಸ್ಯೆ ಇಟ್ಟುಕೊಂಡು ಪ್ರಣಾಳಿಕೆ ಸೃಷ್ಟಿ ಮಾಡಬೇಕು ಈ ನಿಟ್ಟಿನಲ್ಲಿ ರೈತ ಸಂವಾದ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಇಲ್ಲಿ ಬಹುಮುಖ್ಯವಾಗಿ ನಾಳೆ ಅಂದ್ರೆ ಜನವರಿ 16 ರಂದು ಈ ಕಾರ್ಯಕ್ರಮ ನಡೆಯಲಿದ್ದು ಇಲ್ಲಿ ಬಹುಮುಖ್ಯವಾಗಿ 50 ಕ್ಷೇತ್ರಗಳ 50 ವಿಧಾನಸಭಾ ಕ್ಷೇತ್ರಗಳ ರೈತರುಗಳು ಈ ಸಂವಾದದಲ್ಲಿ ಭಾಗಿಯಾಗ್ತಾರೆ ಪ್ರಮುಖವಾಗಿ ಈ ಒಂದು 1000ಕ್ಕೂ ಹೆಚ್ಚು ಜನ ರೈತರನ್ನ ಈ ರೀತಿ ಸಂವಾದದ ಮೂಲಕವಾಗಿ ಸಂಪರ್ಕಿಸಿದ ಮೂಲಕ ಇಲ್ಲಿ ರೈತರ ಸಮಸ್ಯೆಗಳೇನು ರೈತರ ಅಗತ್ಯತೆಗಳೇನು ರೈತರಿಗೆ ಯಾವ್ಯಾವೆಲ್ಲ ಯೋಜನೆಗಳನ್ನ ರೂಪಿಸಬೇಕಾಗುತ್ತೆ ರೈತರ ಪರಿಸ್ಥಿತಿಗಳು ಹೇಗಾಗಿದೆ ಈ ಎಲ್ಲಾ ವಿಚಾರವನ್ನು ಕಲೆ ಹಾಕಲಾಗುತ್ತೆ ಅದಾದ ನಂತರವಾಗಿ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಪ್ರಣಾಳಿಕೆಯನ್ನ ಮಾಡೋದ್ರ ಮೂಲಕವಾಗಿ ರೈತರಿಗೆ ಹತ್ತಿರವಾಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಮೊದಲಷ್ಟು ನೀರಾವರಿ ಯೋಜನೆಗಳಿತ್ತು ನೀರಾವರಿ ಯೋಜನೆಗಳು ಇನ್ನೂ ಕೂಡ ಕಂಪ್ಲೀಟ್ ಆಗದೇ ಇರೋದಿರ್ಬಹುದು ಅಥವಾ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿರ್ತಕ್ಕಂಥ ರೈತರ ಅಭಿಪ್ರಾಯವನ್ನು ಇರಬಹುದು ಈ ವಿಚಾರವನ್ನ ರೈತ ಸಮಾಜದಲ್ಲಿ ಪಡ್ಕೊಳ್ತಾರೆ ಅದೇ ರೀತಿಯಾಗಿ ರೈತರಿಗೆ ಒಂದು ಅನುಕೂಲ ಆಗುವಷ್ಟು ಯಾವ್ಯಾವ ಯೋಜನೆಗಳನ್ನ ರೂಪಿಸಬಹುದು ಅನ್ನೋ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾರೆ ಅದಾದ ಬಳಿಕವಾಗಿ ರೈತರಿಗೆ ಸಂದೇಶವನ್ನು ಕೂಡ ಕುಮಾರಸ್ವಾಮಿ ಅವರು ಕೊಡಲಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ ಹೀಗಾಗಿ ರೈತರಿಗೆ ಸಂದೇಶ ಕೊಡೋದ್ರ ಮೂಲಕವಾಗಿ ರೈತರ ಪಕ್ಷ ಯಾಕಂದ್ರೆ ಮಣ್ಣಿನ ಪಕ್ಷ ಮಣ್ಣಿನ ಮಕ್ಕಳು ಅಂತೇಳಿ ಹಿಂದೆಯಿಂದಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ಸ್ಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ರೈತರ ಪರ ಸಾಲ ಮನ್ನಾ ಮಾಡಿದಂತಹ ಕ್ರೆಡಿಟ್ ಕೂಡ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ ಹೀಗಾಗಿ ಆ ಒಂದು ವಿಚಾರನ ಇಟ್ಕೊಂಡು ರೈತರಿಗೆ ಮತ್ತಷ್ಟು ಹತ್ತಿರ ಆಗುವ ಮೂಲಕವಾಗಿ ರೈತ ಮತಗಳನ್ನು ಪಡ್ಕೊಂಡು ರಾಷ್ಟ್ರೀಯ ಪಕ್ಷಗಳಿಗೆ ಒಂದಿಷ್ಟು ಮಟ್ಟ ಹಾಕಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ರೈತ ಸಂಕ್ರಾಂತಿ ಹೆಸರಲ್ಲಿ ಸಂವಾದವನ್ನು ಕೂಡ ನಡೆಸುತ್ತಿದ್ದಾರೆ ಮೀನಶ್ರೀ ಥ್ಯಾಂಕ್ ಯು ರೂಪೇಶ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ